ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೃಹತ್ ಬೆಂಗಳೂರು ಜಿಲ್ಲೆಯ ಗ್ರಾಮಾಂತರ ಭಾಗದಲ್ಲಿರುವ ನೆಲಮಂಗಲ ಪುರಸಭಾ ಚುನಾವಣೆಯ ವಾರ್ಡ್ ನಂಬರ್ 7 ಪಕ್ಷೇತರ ಅಭ್ಯರ್ಥಿಯಾದಂತಹ NG ನಾಗಭೂಷಣ್ ರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಮತ್ತು ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ಮೊದಲನೇದಾಗಿ ತಮಗೆ ಕೇಳೋದಾದ್ರೆ ತಮ್ಮ ಒಂದು ಕಿರು ಪರಿಚಯ ನಮ್ಮ ಒಂದು ಜನತೆ ಮುಂದೆ ತಿಳಿಸಿ ಸರ್. 7 ವಾರ್ಡಿನ ಮತಬಾಂಧವರಲ್ಲಿ ವಿನಂತಿ, ನೆಲಮಂಗಲ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ 7 ವಾರ್ಡಿನ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. ಈ ಸತಿ ತಮ್ಮಗಳ ನಿರಂತರ ಸೇವೆಗಾಗಿ 7 ವಾರ್ಡಿನ ಅಭ್ಯರ್ಥಿಯಾಗಿ ಚುನಾವಣೆಗೆ ಅಕಾಲಕ್ಕಿದ್ದೀನಿ. ತಾವುಗಳೇ ಹೆಚ್ಚಿನ ಮತಗಳನ್ನು ಕೊಟ್ಟು ಅಖಂಡ ಚೇಷನಾಗಿ ಮಾಡಿ ತಮ್ಮಲ್ಲಿ ಸದಾ ಸೇವೆಗಾಗಿ ಮೀಸಲಾಗಿ ಇರ್ತೀನಿ. ತಾವುಗಳೆಲ್ಲ ವೋಟ್ ಹಾಕಿ ಜೇಸಿಯನ್ನಾಗಿ ಮಾಡಬೇಕಾದ್ರೆ ತಮ್ಮನೇ ಸೇವೆಗೆ ಅಪ್ರಾಪ್ತಿ. ಇದೇ ರೀತಿಯಲ್ಲಿ ತಾವು ನಿರ್ದಿಷ್ಟವಾಗಿ ಈ ಒಂದು ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದು ಯಾವಾಗ ಮತ್ತು ಹೇಗೆ ಅಂತ ಹೇಳೋದಕ್ಕೆ ಬಯಸ್ತೀರಾ? ನಾವು ಸುಮಾರು ಒಂದು 25 ವರ್ಷದಿಂದ BJPಯಲ್ಲಿ ದುಡಿದ್ವಿ. ಕಾರಣದಿಂದ BJP ಸೀಟ್ ಕೊಡಲಿಲ್ಲ, ತೊಂದರೆ ಇಲ್ಲ. ಇಂಡಿಪೆಂಡೆಂಟ್ ಆಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾವು ಕಣಕ್ಕಿಳಿದಿದ್ದೀವಿ. ನಾವು ಗೆದ್ದರೂ BJPಗೆಲ್ಲ ಇರ್ತೀವಿ, ಸೋತರೂ BJPಯಲ್ಲ ಇರ್ತೀವಿ. ಯಾಕೆಂದರೆ ನಮ್ಮ ವೃತ್ತಿ ಸುಮಾರು ಒಂದು 30 ವರ್ಷದಿಂದ BJP ಪಕ್ಷಕ್ಕೆ ಬಿಟ್ಟು ಯಾವುದೇ ಪಕ್ಷ ಇತರೆ ಚಟುವಟಿಕೆಗಳು ನಾವು ಭಾಗವಹಿಸಿಲ್ಲ. ಯಾವುದೇ ಪಕ್ಷದ ಒಂದು ವೇಲ್ ಹಾಕೊಂಡು ನಾವು ಓಡಾಡಿಲ್ಲ, BJPಯಲ್ಲೇ ನಾವು ಇರ್ತೀವಿ. ತಾವೊಂದು ಈ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ರಾಜಕೀಯದ ಆದರ್ಶ ಗುಣಗಳ ವ್ಯಕ್ತಿ ಯಾರಂತ ಹೇಳೋದಕ್ಕೆ ತಾವು ಬಯಸ್ತೀರಾ? ನಾವು ಸುಮಾರು 30 ವರ್ಷದ BJPಗೆ ಬಂದಾಗ ಶಿವಾಜಿರಾವ್ ಸಿಂಧ್ಯ ಅವರಿದ್ದರು, ಮಾಧವರ ಹನುಮಂತರಾಯಪ್ಪರು ಜಿಲ್ಲಾ ಅಧ್ಯಕ್ಷ ಆಗಿದ್ದರು. ನಮ್ಮ ಮನೆಗೆ ಬಂದಾಗ ವಾ ನಾಗಭೂಷಣ, ನೀವು ಒಳ್ಳೆ ಚೆನ್ನಾಗಿ ಅನುಕೂಲ BJP ಇದೆ ಅಂದ್ಬಿಟ್ಟು 30 ವರ್ಷದಿಂದ BJPಯಲ್ಲಿ ಕಾರ್ಯಕರ್ತರಾಗಿ ನಾವು ದುಡಿದಿದ್ದೀವಿ. ತಾವು ಕೂಡ ಈ ಹಿಂದೆ ಒಂದು ರಾಜಕೀಯ ರಂಗದಲ್ಲಿ 25 ವರ್ಷಗಳಿಂದ ಸಮಾಜ ಸೇವಕರಾಗಿ ಕಾರ್ಯನಿರ್ವಹಿಸ್ತಿರೋ ಕಾರಣ ತಮಗೆ ಕೇಳೋದಾದ್ರೆ, ಇದೇ ಒಂದು ಕ್ಷೇತ್ರದಲ್ಲಿ ತಾವು ಮಾಡಿರ್ತಕ್ಕಂತಹ ಕೆಲವು ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಒಂದು ಜನತೆಗೆ ತಿಳಿಸಿ ಸರ್. ನಾವು ಇದೇ ವಾರ್ಡ್ನಲ್ಲಿ ವಾಸವಾಗಿದ್ದೀವಿ ಸುಮಾರು ವರ್ಷ. ನಮ್ಮ ತಾತಕ್ರಮದ ವಾಸವಾಗಿದ್ದೀವಿ. ನಾವು ಈ ಸುಮಾರು ಸೇವೆ ಅಂದ್ರೆ ಈ ನಮ್ಮ ಬ್ರಾಹ್ಮಣ ಸಭಾ ಸೇವೆ ಆಗಿರ್ಬೋದು, ಆಮೇಲೆ ಇತರೆ ಧಾರ್ಮಿಕಗಳ ಸೇವೆ ಆಗಿರ್ಬೋದು, ಇತರೆ ಸಂಘ ಸಂಸ್ಥೆ ಸೇವೆ ಆಗಿರ್ಬೋದು, ಆಯ್ತಾ? ಆದ್ರಿಂದ ನಾವು BJPಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ಕೇಳ್ಕೊಂತೀವಿ. ಅಭಿವೃದ್ಧಿ ವಿಚಾರವಾಗಿ, ಕಾರ್ಯಕ್ರಮಗಳ ವಿಚಾರವಾಗಿ ತಮಗೆ ಮತ್ತೊಮ್ಮೆ ನಾನು ಕೇಳೋದಾದ್ರೆ, ಒಂದು ಕ್ಷೇತ್ರ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಾಣಬೇಕು ಅಂದ್ರೆ ಆ ಕ್ಷೇತ್ರದ ಶಿಕ್ಷಣ, ಶಾಲೆ, ಸ್ವಚ್ಛತೆ ಅನ್ನೋದು ಬಹಳ ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ತಾವು ಕೂಡ ಹಿರಿಯ ಸಮಾಜ ಸೇವಕರಾಗಿ ಕಾರ್ಯನಿರ್ವಹಿಸುತ್ತಿರೋ ಕಾರಣ ಈ ಒಂದು ವಿಚಾರಗಳ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನಿದೆ, ಕಾಳಜಿ ಯಾವ ರೀತಿ ಇದೆ? ನಾವು ಇಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ದೀವಿ. ನಮ್ಮ ಶಿಕ್ಷಕರು ಯಾವ ರೀತಿ ನಮಗೆ ನಡ್ಕೊಂಬಂದಿಯಾರೋ, ಯಾವ ರೀತಿ ನಮ್ಮನ್ನು ಬೆಳೆಸಿದ್ದಾರೆ, ಯಾವ ರೀತಿ ನಮ್ಮ ಮಾರ್ಗ ಹೇಳ್ಕೊಟ್ಟಿಯಾರೋ, ಆ ರೀತಿಯಲ್ಲಿ ನಾವು ಮುಂದೆ ನಡ್ಕೊಂಡು ಹೋಗ್ತೀವಿ ಅಂತ ಕೇಳ್ತೀವಿ. ಸಮಾಜದ ರಾಜಕಾರಣದ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಕೆಲವೊಂದು ರಾಜಕಾರಣಿಗಳೇ ಅಧಿಕಾರಿಗಳನ್ನ ಭ್ರಷ್ಟಾಚಾರವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಇದೆ. ಇದಕ್ಕೆ ತಮ್ಮ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳೋದಕ್ಕೆ ತಾವು ಬಯಸ್ತೀರಾ? ನಾವು ಏನು ಬಯಸಕ್ಕೆ ಶುರು ಮಾಡ್ತೀವಿ ಅಂದರೆ, ನಮಗೆ ಗೊತ್ತಿರೋ ಪ್ರಕಾರವಾಗಿ ಇಡೀ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ರಾಜಕೀಯದವರಾಗಲಿ ಅಥವಾ ಒಂದು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಲಿ, ಇಲ್ಲ ಯಾವುದೇ ಒಂದು ಇದಾದರೂ ಸಹ ಯಾವುದೋ ಒಂದು ಇದ್ರವರೆಗೂ ನಮಗೆ ಕಾಣಿಸ್ಬಂದಿಲ್ಲ. ಎಲ್ಲ ಒಂದು ರಾಜಕೀಯದವರಾಗಲಿ ಇಲ್ಲಾಂದರೆ ಒಂದು ಗೌರ್ಮೆಂಟ್ ಎಂಪ್ಲಾಯೀಸ್ ಯಾವುದು ರಿಮಾರ್ಕ್ ಇಲ್ಲ. ತಮ್ಮಗಳ ಒಂದು ಪೋಸ್ಟಲ್ಲಿ ಏನೇನಿದೆಯೋ ಒಂದು ಎಲ್ಲ ಅವರು ಒಂದು ನಿರಂತರವಾಗಿ ಜನಕ್ಕೆ ಏನೇ ಒಂದು ಪರಿಸಿ ಸೇವೆ ಮಾಡ್ಕೊಂಬರ್ತಾರೆ ಅಂತ ನಾವು ಕೇಳಿದ್ದೀವಿ, ಕಣ್ಣಲ್ಲಿ ನೋಡಿದ್ದೀವಿ. ಇದೇ ರೀತಿಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ, ಇದು ನಿಮ್ಮ ಭಾಗದಲ್ಲಿ ಯಾವ ರೀತಿ ಕಾಣ್ತಾ ಇದೆ ಸರ್? ಇದು ಜಾತಿ ರಾಜಕೀಯ ಬರಲ್ಲ, ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಅವರ ವ್ಯಕ್ತಿ ಯಾವ ರೀತಿ ಇದ್ದಾರೆ, ಯಾವ ಥರ ಇದ್ದಾರೆ, ಏನು ಕೆಲಸ ಮಾಡ್ತಾರೆ, ಅದು ಬಂದರೆ ಸೂತ್ ಅಂತ. ಯಾಕಂದ್ರೆ ಜಾತಿ ರಾಜಕೀಯ ಎಲ್ಲ ನಾವೆಲ್ಲ ಒಂದೇ, ಯಾವುದೇ ಜನಾಂಗ, ಯಾವುದೇ ಸಂಪ್ರದಾಯ ಆಗಲಿ, ಯಾವುದೇ ಪಂಗ ಪಂಗಡಗಳು ಯಾವುದೇ ಆದರೂ ಸಹ ನಾವೆಲ್ಲ ಒಂದೇ ಜನಾಂಗ. ಅಂಟಮ್ದೇ ರೀತಿಯಂಗೆ ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋದ್ರೆ ಒಂದು ಮುಂದೆ ಬರ್ತಕ್ಕಂಥ ಎಲ್ಲ ಕಾರ್ಯಗಳು, ಇಲ್ಲ ರಾಜಕೀಯದವರಾಗಲಿ, ಒಂದು ಲೌಕಿಕರಾಗಲಿ, ಒಂದು ಧಾರ್ಮಿಕ ಕಾರ್ಯಗಳಾಗಲಿ, ಒಂದು ಫಂಕ್ಷನ್ಗಳಾಗಲಿ, ಎಲ್ಲ ಒಂದು ಸಂಘ ಸಂಸ್ಥೆ ಇಲ್ದಿರೋ ಒಂದು ನಾವು ಒಂದು ಮನುಷ್ಯತ್ವ ಇಟ್ಕೊಂಡು ಒಂದು ಮಾನವೀಯತೆಯಿಂದ ಕೆಲಸ ಮಾಡಲಿ ಅಂತ ನಾವು ಈ ಸಂದರ್ಭ ಕೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಖಂಡಿತ. ಕಟ್ಟ ಕಡೆಯದಾಗಿ ಮತ್ತೊಮ್ಮೆ ತಮಗೆ ಕೇಳೋದಾದ್ರೆ, ತಾವು ಕೂಡ ಇದೇ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದು ಇದೇ ಕ್ಷೇತ್ರದ ಸತತವಾಗಿ 25 ವರ್ಷಗಳಿಂದ ಸಮಾಜ ಸೇವಕರಾಗಿ ಕಾರ್ಯನಿರ್ವಹಿಸುತ್ತಿರೋ ಕಾರಣ ಇದೇ ಕ್ಷೇತ್ರದ ಹಾಲಿ ಶಾಸಕರಿಗೆ ಈಗ ಮುಂದೆ ಬರ್ತಕ್ಕಂಥ ಒಂದು ಪುರಸಭಾ ಚುನಾವಣೆಯ ವಿಚಾರವಾಗಿ ಕುರಿತು
ಮತ್ತು ಈ ಕ್ಷೇತ್ರದ ಬೆಳವಣಿಗೆ ಮತ್ತು ಜನರ ಹಿತಾಸಕ್ತಿಯ ಕುರಿತು ತಮ್ಮ ಕ್ಷೇತ್ರದ ಹಾಲಿ ಶಾಸಕರಿಗೆ ತಾವು ಕೇಳೋದಾದ್ರು ಏನು ಸರ್, ಹೇಳೋದಾದ್ರು ಏನು? ಮುಂದೆ ಬಂದಕ್ಕಂತ ಒಂದು ಸರ್ಕಾರ ಚುನಾವಣೆ MLA ಎಲೆಕ್ಷನ್ ಅಲ್ಲಿ ಹಿಂದೆ ಯಾರು ನಿಂತಿದ್ರು, ಅವ್ರು ಏನ್ ಕೆಲಸ ಮಾಡಿದ್ದಾರೆ ಅದನ್ನ ನೋಡ್ಕೊಂಡು ಮತ ಬಂದವ್ರು ಓಟ್ ಹಾಕ್ತಾರೆ. ಇನ್ ಮುಂದೆ ಬರ್ತಕ್ಕಂತ ಯಾವುದೇ ಪುರಸಭಾ ಎಲೆಕ್ಷನ್ ಆಗ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, 30, 20, 25 ವರ್ಷದಿಂದ ಯಾರು BJP ಕಾರ್ಯಕರ್ತರು ದುಡಿದಿದ್ದಾರೋ, ನಿರಂತರವಾಗಿ ಯಾರು ಅವರು BJP ಅಲ್ಲಿ ಇರ್ತಾರೋ, ದಯವಿಟ್ಟು ಮುಂದೆ ತಾವು ಸೀಟ್ ಕೊಟ್ಟು ಗೆಲ್ಸಿ ಅವ್ರ ಕೈಲಿ ಇಲ್ದಿರ್ತಕ್ಕಂತ ಒಂದು ಸಹಾಯ ಸಹಕಾರ ಮಾಡಿಸಿ ಅವನು ಜೈಲ್ಸೇನಾಗಿ ಮಾಡಿದ್ರೆ ತಮ್ಗಳು ಕೈ ಬಿಡಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಅನುಭವಕ್ಕೆ ನಾನೇ ಕಾರಣ. ನಿರಂತರವಾಗಿ 25 ವರ್ಷದಿಂದ BJP ಕಾರ್ಯಕರ್ತರಾಗಿ ದುಡಿದು ಇಡೀ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಭೂಷಣ BJP, ಭೂಷಣ BJP ಅಂತ ಹೇಳಿದ್ದಾರೆ. ಈ ಬಾರಿ ನಮಗೆ ಸೀಟ್ ನಿರಂತರ ಆಗಿದೆ, ಸೀಟ್ ಕೊಡಲಿಲ್ಲ, ಬೇರೆಯವ್ರು ಕೊಟ್ಟಿದ್ರು, ಆದರೂ ತೊಂದರೆ ಇಲ್ಲ. ನಾವು ಇವತ್ತು BJP ಇರ್ತೀವಿ, ಮುಂದೇನು BJP ಇರ್ತೀವಿ, BJP ಪಕ್ಷಕ್ಕೆ ದುಡಿತೀವಿ. ಯಾವುದೇ ಶಾಸಕರಿಗಾಗಲಿ ಯಾರೇ BJP ಭಾರತೀಯ ಜನತಾ ಪಾರ್ಟಿಯಿಂದ ಸೀಟ್ ಕೊಟ್ಟರು ಸಹ ಅವ್ರಿಗೆ ನಾವು ಮುಂದೆ ಕೈ ಜೋಡಿಸಿ ನಾವು ಓಡಾಡ್ತೀವಿ, BJP ಗೆಲ್ಲಿಸ್ತೀವಿ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತಾರೆ. ಜನತೆಯ ಪರವಾಗಿ ಮತ್ತೊಮ್ಮೆ ತಮಗೆ ಕೇಳೋದಾದ್ರೆ, ನೆಲಮಂಗಲ ಪುರಸಭಾ ಚುನಾವಣೆಯ ವಾರ್ಡ್ 7 ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ತಾವು ಗೆದ್ದರೆ, ಒಂದು ಪಕ್ಷದಲ್ಲಿ ಗೆದ್ದರೆ ತಮ್ಮದೇ ಆದಂತ ಒಂದು ವಾರ್ಡಿಗೆ ತಾವೇನೆಲ್ಲ ಮಾಡಬೇಕು ಅನ್ನೋ ಒಂದು ಯೋಜನೆಗಳನ್ನ ತಾವು ರೂಪಿಸ್ಕೊಂಡಿದ್ದೀರಾ? ಸುಮಾರು ಒಂದು ವರ್ಷಗಳೇ, ನಮ್ಗೀಗ 50 ವರ್ಷ ಸುಮಾರು ರಾಜಕೀಯದಲ್ಲಿ ನಾವು ನೋಡಿದೀವಿ. ಗೆದ್ದಿರ್ತಕ್ಕಂತ ಕೌನ್ಸಿಲರ್ ಯಾರು ವಾರ್ಡ್ಗಳಿಗೆ ಬರಲ್ಲ. ಯಾವುದೇ ಕೌನ್ಸಿಲರ್ ಗೆದ್ದು ಅವರು ಏನ್ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ 3 ದಿವಸಕ್ಕೋ 4 ದಿವಸಕ್ಕೋ ಆ ವಾರ್ಡ್ ವೈಸ್ ಬಂದು ನೀರು ಬರ್ತಿದ್ಯಾ, ಮೋರಿ ಕ್ಲೀನ್ ಆಗ್ಬೇಕಾ, ಕರೆಂಟ್ ಇದೆಯಾ, ನಿಮಗೆ ಸಮಸ್ಯೆಗಳೇನು, ಪುರಸಭೆಯಲ್ಲಿ ಏನೋ ಕೆಲಸ ಕಾರ್ಯಗಳು ಆಗ್ಬೇಕಾ, ಏನಾಗಬೇಕು ಏನು ಅಂತ ಯಾರು ಇದುವರೆಗೂ ಕೇಳಿಲ್ಲ. ಗೆಲ್ತಾರೆ, ಅವರವರು ಹೋಗ್ತಾರೆ, ಅವರವ್ರ ಆಫೀಸರ್ ಮುನ್ಸಿಪಲ್ ಆಫೀಸರ್ ಕೂತ್ಕೊಂತಾರೆ, ಬರ್ತಾರೆ ಮಾಡ್ತಾರೆ, ಏನು ಕೆಲಸಗಳು ಮಾಡಿಲ್ಲ. ಇನ್ನು ಮುಂದೆ ಯಾರೇ ಗೆಲ್ಲಿ ದಯವಿಟ್ಟು ಅನಿತಾ ಭಾವಿಸ್ತೀರಾ? ಯಾವುದೇ ಕೌನ್ಸಿಲರ್ ಗೆದ್ರು ಸಹ ಅಟ್ಲೀಸ್ಟ್ ನಿರಂತರವಾಗಿ 23 ವಾರ್ಡಲ್ಲಿ ಯಾರೇನ ಗೆಲ್ಲಿ, ಸಂತೋಷ. ಎಲ್ಲ ನಮ್ಮ ಸ್ನೇಹಿತರುಗಳು, ನಮ್ಮ ಅಕ್ಕ ತಂಗಿದರು, ನಮ್ಮ ಬಂಧು ಬಳಗದವರು, ನಮ್ಮ ಹಿತೇಶಿಗಳು, 23 ಯಾರೇ ಗೆದ್ರು ಸಹ ಕನಿಷ್ಠ ಪಕ್ಷ ಅಟ್ಲೀಸ್ಟ್ 2 ದಿವಸಕ್ಕೆ 3 ದಿವಸಕ್ಕೆ ಆ ವಾರ್ಡಲ್ಲಿ ಹೋಗಿ ಜನಗಳ ಒಂದು ಸೇವೆ ಏನು, ಹಿಂಗೆ ಕೆಲಸ ಆಗಬೇಕು, ಯಾವ ಥರ ನಿರಂತರವಾಗಿ ಯಾವುದೇ ಒಂದು ಮೋರಿ ಕ್ಲೀನು, ಕರೆಂಟ್ ಕ್ಲೀನು, ಮುನ್ಸಿಪಲ್ ಆಫೀಸರ್ ಏನೇ ಕೆಲಸಗಳಾಗಬೇಕಾದ್ರೆ ಅವ್ರು ಖಂಡಿತ ಅವ್ರು ಮಾಡಿಕೊಟ್ರೆ ಮುಂದೆ ಬರ್ತಕ್ಕಂಥ ಈ 5 ವರ್ಷ ಎಲ್ಲ ಅವ್ರು ನಿರಂತರವಾಗಿ ಗೆಲ್ತಾರೆ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳಿಸ್ಕೊಳ್ಬೇಕಾಗುತ್ತೆ. ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನು ನಮ್ಮ ನಾಡಿನ ಜನತೆಗೆ ತಾವು ವ್ಯಕ್ತಪಡಿಸಿದ್ದೀರಾ. ತಮ್ಮ ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಡೋದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಧನ್ಯವಾದಗಳು ಸರ್. ಧನ್ಯವಾದಗಳು.